ಸ್ನೇಹಿತರೆ ಈ ಹುದ್ದೆಗೆ ನೀವೇನಾದರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದರೆ ನಿಮಗೆ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ ದೈಹಿಕ ಪರೀಕ್ಷೆ ಇರೋದಿಲ್ಲ ಮತ್ತು ಲಿಖಿತ ಪರೀಕ್ಷೆ ಇರೋದಿಲ್ಲ ಡೈರೆಕ್ಟಾಗಿ ನಿಮಗೆ ಸಂದರ್ಶನ ಮುಖಾಂತರಿಗೆ ನೇರವಾಗಿ ದಾಖಲೆ ಪರೀಕ್ಷೆ ನಡೆಸಿ ಆಯ್ಕೆಯನ್ನು ಮಾಡ್ತಾರೆ ಈ ಹುದ್ದೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾಲಿರೋ ಪೋಸ್ಟ್ ಆಗಿರತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಎಲ್ಲ ಒಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಅದು ಪುರುಷನಾಗ್ಬೋದು ಅಥವಾ ಮಹಿಳಾ ಅಭ್ಯರ್ಥಿ ಆಗ್ಬೋದು ಇಬ್ಬರೂ ಕೂಡ ಅರ್ಜಿ ಸಲ್ಲಿಸಿ ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರಗೆ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ಒ ಬಿ ಸಿ ಅಭ್ಯರ್ಥಿ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಕೊಟ್ಟಿದ್ದಾರೆ ಅವನು ವೀಕ್ಷಕರೇ ಅದೆಷ್ಟು ಸರಿಲಿಕ್ಕೆ ಇರತ್ತೆ ಏನು ಅಂತ ಅಂತೇಳಿದ್ರಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇವೆ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಯಾವ ಪೋಸ್ಟಿಗೆ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿಯಾಗಿರತ್ತೆ ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಇದರ ಬಗ್ಗೆನ ಸಂಪೂರ್ಣ ತಿಳಿಸ್ಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕಣ್ತನ ನೋಡಿ ಮತ್ತು ಇನ್ನೋರಿಗೆ ಆರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ನೋಡಿಸ್ತಾತ್ರೆ ಇದು ಎರಡು ಸಾವಿರದ ಇಪ್ಪತ್ತ್ ಹೊಸ ನಮ್ಮ ಕತೆಗಿರತ್ತೆ ಇಲ್ಲಿ ಹೊಸದಾಗಿ ಅಧಿಸೂಚನೆ ಬಿಟ್ಟಂಥ ದಿನಾಂಕ ಇಪ್ಪತ್ತಾರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಹೊಸ್ದಾಗಿ ಅಧಿಸೂಚನೆ ಆಗಿರತ್ತೆ ನೋಡಿಸಿದಂತೆ ಈ ಒಂದು ಪಿ ಡಿ ಎಫ್ ಫಾರ್ಮನ್ನು ನಮ್ಮ ಟೆಲಿಗ್ರಾಮ್ ಗುಡ್ನಲ್ಲಿ ಕೊಟ್ಟಿರ್ತೀವಿ ಅಲ್ಲಿಂದ ನಾವು ಡೌನ್ಲೋಡ್ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ತುಂಬ ಜನ ಕಮೆಂಟ್ ಬಾಷಲ್ಲಿ ಕಮೆಂಟು ಮಾಡಿದರೆ ಸರೊಂದು ಗ್ರೂಪ್ ಕ್ರಿಯೇಟ್ ಮಾಡಿ ಅಂತ ನೋಡಿ ಸ್ನೇಹಿತರೆ ನಿಮಗೋಸ್ಕರನೇ ಕ್ರಿಯೇಟ್ ಮಾಡಿದ್ದೇವೆ ಲಿಂಕು ತೊಳಗಡೆ ಡಿಸ್ಕ್ರಪ್ಸನ್ ಭಾಷಣಲ್ಲಿರತ್ತೆ ಅಥವಾ ಅಬೋ ಸೆಕ್ಷನಲ್ಲಿರತ್ತೆ ಅಲ್ಲಿಂದ ಜಾಯಿನ್ ಮಾಡಿಕೊಂಡು ಈ ಒಂದು ಅಧಿಸೂಚನೆ ಡಾನ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಸ್ನೇಹಿತರೆ ಇಲ್ಲಿ ಕಲ್ಲಿರೋ ಪೋಸ್ಟ್ ಒಂದೊಂದೇ ಒಂದೊಂದು ತಿಳಿಸ್ಕೊಡ್ತೇವೆ ಇದರಲ್ಲಿ ಯಾವ ಬೇಕಾದ ಒಂದು ಪೋಸ್ಟಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರೋದು ಎಲ್ಲ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸ್ತೇನೆ ಅಂದರೆ ಅದಾಗೋದಲ್ಲ ಮೊದಲನೇದಾಗಿ ಇಲ್ಲಿ ಕರಡು ಒಂದು ವಾಚಕರ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಎರಡನೇದಾಗಿ ಪೆಂಟರ್ ಹುದ್ದೆ ಖಾಲಿ ಇರತ್ತೆ ಮೂರನೇದಾಗಿ ಒಂದು ಎಲೆಕ್ಟ್ರಿಕಲ್ ಅಂದರೆ ವಿದ್ಯುತ್ ಅಧಿಕಾರಿ ಪೋಸ್ಟಿಗೆ ಸಂಬಂಧಪಟ್ಟಂತೆ ಖಾಲಿರೋ ಪೋಸ್ಟ್ ಆಗಿರತ್ತೆ ಟೋಟಲ್ ಆಗಿ ಮೂರು ಪ್ರಕಾರ ಪೋಸ್ಟ್ ಖಾಲಿ ಇರತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಮಹಿಳಾ ಅಭ್ಯರ್ಥಿಗೂ ಅವಕಾಶ ಇರತ್ತೆ ಮತ್ತು ಪುರುಷ ಅಭ್ಯರ್ಥಿಗಳಿಗೂ ಅವಕಾಶ ಇರತ್ತೆ ನೋಡಿಕೊಂಡು ಅರ್ಜಿ ಸಲ್ಲಿಸೆ ಇನ್ನೊಂದು ಸೂಚನೆ ಕೊಟ್ಟಿದ್ದಾರೆ ಕಡ್ಡಾಯವಾಗಿ ಸೂಚನೆ ಆಗಿರತ್ತೆ ಎಲ್ಲ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕನ್ನಡ ಭಾಷೆಯಲ್ಲಿ ನೀವು ಜ್ಞಾನವನ್ನು ಹೊಂದಿರಬೇಕು ಅಂದರೆ ನಮಗೆ ಓದಲು ಬರಬೇಕಾಗತ್ತೆ ಅಥವಾ ಬರೆಯಲಿ ಬಂದವರು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಇಷ್ಟಾದರೆ ನೀವು ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿರ್ತಾರೆ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಲ್ಲ ಆದಷ್ಟು ಈ ರೀತಿಯ ನಮಗೆ ಆಯ್ಕೆಯನ್ನು ಮಾಡ್ತಾರೆ ಇನ್ನು ಯಾವ್ಯಾವ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಹತೆ ಏನಾಗಿರಬೇಕು ಒಂದೊಂದು ತಿಳಿಸಿಕೊಡ್ತೇವೆ ಇಲ್ಲಿ ಮೊದಲೇದಾಗಿ ಕರಡು ಒಂದು ವಾಚಕ ಪೋಸ್ಟ್ಗೆ ಆದಷ್ಟು ಇಲ್ಲಿ ಇದಕ್ಕೆ ನೀವೇನಾದರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದರೆ ಮಂತ್ಲಿ ವೇತನ ಸೇನೆ ಸುಮಾರು ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯರಿಗೆ ವೇತನ ಆಗಿರತ್ತೆ ಈ ವೇತನ ಸೇನೆ ಒಂದೇ ರೀತಿಯಾಗಿರೋದಲ್ಲ ವರ್ಷಕ್ಕೊಮ್ಮೆ ಹೆಚ್ಚಾಗತ್ತೆ ಹಂತ ಹಂತವಾಗಿ ಮೊದಲನೇ ವರ್ಷದಲ್ಲಿ ಆರುನೂರ ಐವತ್ತು ರೂಪಾಯರಿಗೆ ಹೆಚ್ಚಾಗತ್ತೆ ಎರಡನೇ ವರ್ಷದಲ್ಲಿ ಏಳ್ನೂರ ಐವತ್ತು ರೂಪಾಯಿ ಎಂಟನೇ ವರ್ಷದಲ್ಲಿ ಎಂಟುನೂರ ಐವತ್ತು ರೂಪಾಯಿ ಎಂಟನೇ ವರ್ಷ ಅಲ್ಲ ಸಾರಿ ಮೂರನೇ ವರ್ಷದಲ್ಲಿ ಎಂಟುನೂರ ಐವತ್ತು ರೂಪಾಯಿಗೆ ಹೆಚ್ಚಾಗತ್ತೆ ನೋಡಿ ಸ್ನೇಹಿತರೆ ಈ ರೀತಿಯ ನಮಗೆ ವೇತನ ಸ್ಥಾನ ಕೂಡ ಹೆಚ್ಚಾಗುತ್ತೆ ಇದ್ರ ಬಗ್ಗೆ ಏನಾದರೂ ಡೌಟ್ ಅನ್ಸಿದ್ರು ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ಇನ್ನು ಶೈಕ್ಷಣಿಕ ಅರ್ಹತೆ ನೋಡಿ ಅಭ್ಯರ್ಥಿಗಳು ಮೊದಲದಾಗಿ ಮಾನ್ಯತೆ ಪಡೆದ ಮಂಡಳಿಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಾಸಾಗಿರಬೇಕಂತ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಎಸ್ ಎಸ್ ಎಲ್ ಸಿ ಹೊಂದಿರಬೇಕಂತ ಕೊಟ್ಟಿದ್ದಾರೆ ಇನ್ನೊಂದು ಇದಕ್ಕಿಂತ ಒಂದು ಕಂಡೀಷನ್ ಕೊಟ್ಟಿದ್ದಾರೆ ಅದೇನಂದರೆ ಎಸ್ ಎಸ್ ಎಲ್ ಸಿಯಲ್ಲಿ ಅಥವಾ ತಸ್ಮಾನದಲ್ಲಿ ಪರೀಕ್ಷೆಯಲ್ಲಿ ಕನ್ನಡ ಭಾಷೆ ಒಂದು ವಿಷಯನ ತೆಗೆದುಕೊಂಡು ಪಾಸಾಗಿರಬೇಕು ಈ ಒಂದು ಎಷ್ಟು ಎಲ್ಲ ಒಂದು ಅರ್ಹತೆಯಾದವರು ಈ ಪೋಸ್ಟಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಇನ್ನು ಎರಡನೇ ಹುದ್ದೆ ನೋಡಿ ಒಂದು ಬಡಿಗೆ ಅಂದರೆ ಪೆಂಟರ್ ಹುದ್ದೆ ಅಂತ ಏನು ಕರಿತಾರಲ್ಲ ಆ ಪೋಸ್ಟಿಗೆ ಸಂಬಂಧಪಟ್ಟಂತೆ ಏನಾದರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದರೆ ನಿಮಗೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ವೇತನ ಸಿನಿ ಹಾಕಿರತ್ತೆ ಮತ್ತು ನಲವತ್ತೆರಡು ಸಾವಿರವರೆಗೆ ವೇತನ ಸಿನಿ ಕೂಡ ಹೆಚ್ಚಾಗತ್ತೆ ಇದು ವರ್ಷಕ್ಕೊಮ್ಮೆ ಹೆಚ್ಚಾಗತ್ತೆ ಅದು ಯಾವ ರೀತಿಯಾಗಿ ಅಂತ ಕೊಟ್ಟಿದ್ದಾರೆ ನೋಡಿ ಮೊದಲನೇ ವರ್ಷದಲ್ಲಿ ಐದುನೂರು ರೂಪಾಯಿ ಎರಡನೇ ವರ್ಷದಲ್ಲಿ ಐದುನೂರ ಐವತ್ತು ರೂಪಾಯಿ ಮೂರನೇ ವರ್ಷದಲ್ಲಿ ಆರುನೂರು ರೂಪಾಯಿ ಈ ರೀತಿಯ ನಮಗೆ ವೇತನ ಸೇನೂ ಕೂಡ ಹೆಚ್ಚಾಗುತ್ತೆ ಇದ್ರ ಬಗ್ಗೆ ಏನಾದರೂ ಡೌಟ್ ಅನಿಸಿದ್ರು ಕಮೆಂಟ್ ಬಾಕ್ಸ್ ಕೂಡ ಕಮೆಂಟ್ ಮಾಡಿ ಇನ್ನು ಶೈಕ್ಷಣಿಕ ಅರ್ಹತೆ ನೋಡಿ ಈ ಒಂದು ಫೆಂಟರ್ ಹುದ್ದೆಗೆ ಜಸ್ಟ್ ನೀವು ಏಳನೇತೆ ಪಾಸಾದರೂ ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ಇಷ್ಟು ಒಂದು ಶೈಕ್ಷಣಿಕ ಅರ್ಹತೆ ಆಗಿರಬೇಕು ಇನ್ನು ಕೊನೆಯಲ್ಲಿ ಒಂದು ಇಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಂತೆ ಈ ಒಂದು ಕಟ್ಟಡ ವಿಭಾಗದಲ್ಲಿ ಬರುವ ಒಂದು ಕೇಂದ್ರ ಕಾರ್ಯಾಂಗದ ಒಂದು ಪೋಸ್ಟ್ ಆಗಿರತ್ತೆ ಇದಕ್ಕೆ ನೀವೇನಾದರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದರೆ ಇಪ್ಪತ್ತ್ ಸಾವಿರದ ಐದುನೂರರಿಂದ ಇಲ್ಲಿ ನಲವತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ಮಂತ್ಲಿ ವೇತನ ಆಗಿರತ್ತೆ ಇದಕ್ಕೆ ಒಂದು ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇಷ್ಟೊಂದು ಶೈಕ್ಷಣಿಕರತೆ ಆಗಿರಬೇಕು ಕೊನೆಯಲ್ಲಿ ನೀವೇನಾದರೂ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಇಲೆಕ್ಟ್ರಿಕಲ್ ಮತ್ತು ಸೂಪರ್ವೈಸರ್ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣ ಅಥವಾ ತಸ್ತಮಾನ ಒಂದು ಉತ್ತೀರ್ಣ ಆಗಿರ್ಬೇಕಂತ ಕೊಟ್ಟಿದ್ದಾರೆ ಮತ್ತು ಕೊನೆಯಲ್ಲೇ ನೋಡಿ ಸ್ನೇಹಿತರೆ ಒಂದಿಷ್ಟು ನಿಮಗೆ ಐದು ವರ್ಷದ ಅನುಭವ ಹೊಂದಿದವರು ಈ ಪೋಸ್ಟಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿರ್ತಾರೆ ಇಷ್ಟೊಂದು ಶೈಕ್ಷಣಿಕ ಅರ್ಹತೆ ಆಗಿರಬೇಕು ಮತ್ತು ಇದಕ್ಕಿಂತ ಹೆಚ್ಚಿನ ಮಾಹಿತಿ ಕೂಡ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಯಾವ ರೀತಿ ನಮಗೆ ನೇಮಕ ಮಾಡ್ತಾರೆ ಮತ್ತು ಯಾವ ರೀತಿಯಾಗಿ ನಮಗೆ ವಯಸ್ಸಿನ ಮುಖಾಂತರಾಗಿ ನೇಮಕ ಮಾಡ್ತಾರೆ ಇದರಲ್ಲಿ ಸಂಪೂರ್ಣ ಮಾಹಿತಿ ಇರತ್ತೆ ಲಿಂಕು ತಳಗಡೆ ಡಿಸಿಪ್ ಸಂಭಾಷಣೆ ಕೊಟ್ಟಿರ್ತೇವೆ ಅಲ್ಲಿಂದರೆ ಈ ಒಂದು ಪಿ ಡಿ ಎಫ್ ಫಾರ್ಮ್ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಮತ್ತು ಇದು ಆನ್ಲೈನ್ ಮುಖಾಂತರವಾಗಿ ಅರ್ಜಿ ಸಲ್ಲಿಸೋದ್ರಿಂದ ಈ ಒಂದು ಮೇಲೆ ಒಂದು ವೆಬ್ಸೈಟ್ ಕಾಣಿಸ್ತಾ ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಕೆ ಯು ಡಿ ಎ ಸಿ ಎನ್ ಐಗೆ ಭೇಟಿ ನೀಡಿಕೊಂಡು ಎಲ್ಲ ಒಂದು ಮಹಿಳಾ ಅಭ್ಯರ್ಥಿ ಆಗ್ಬೋದು ಅಥವಾ ಪುರುಷ ಅಭ್ಯರ್ಥಿ ಆಗ್ಬೋದು ಆನ್ಲೈನ್ ಮುಖಾಂತರಾಗಿ ಅರ್ಜಿ ಸಲ್ಲಿಸಿ ತುಂಬ ಉಪಯೋಗ ಆಗತ್ತೆ ಇಲ್ಲಿ ಖಲ್ಲಿರೋ ಸಂಸ್ಥೆ ಹೆಸರು ನಮ್ಮ ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಖಾಲಿರೋ ಪೋಸ್ಟ್ ಆಗಿರತ್ತೆ ಮತ್ತು ನೀವೇನಾದರೂ ಇವುಗಳಿಗೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದರೆ ನಮ್ಮ ಕರ್ನಾಟಕ ರಾಜ್ಯದ ಧಾರವಾಡದಲ್ಲಿ ಕೆಲಸ ಇರತ್ತೆ ತುಂಬ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಗುಡ್ ನ್ಯೂಸ್ ಆಗಿರತ್ತೆ ಧಾರವಾಡದಲ್ಲಿ ವಾಸ ಮಾಡ್ತಂಥ ವಿದ್ಯಾರ್ಥಿಗಳಿಗೆ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ನೋಡಿಸ್ತೇನೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೇವೆ ಇವುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ಯಾವ್ಯಾವ ಪೋಸ್ಟ್ಗಳು ಎಷ್ಟಿಷ್ಟು ಖಾಲಿ ಇದಾವೆ ಒಂದೊಂದಾಗಿ ತಿಳಿಸಿಕೊಡ್ತೇವೆ ನೋಡಿ ಇಲ್ಲಿ ಮೊದಲೇದಾಗಿ ಕರಡು ಒಂದು ವಾಚಕರ ಪೋಸ್ಟಿಗೆ ಒಂದು ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಎರಡನೇದಾಗಿ ಪೆಂಟರ್ ಹುದ್ದೆಗಳು ಒಂದು ಪೋಸ್ಟ್ ಖಾಲಿ ಖಾಲಿರತ್ತೆ ಇನ್ನು ಮೂರನೇದಾಗಿ ಒಂದು ವಿದ್ಯುತ್ ಇಲಾಖೆ ಕಾರ್ಯಾಂಗದ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಎಲೆಕ್ಟ್ರಿಕಲ್ ಒಂದು ಪೋಸ್ಟು ಇಲ್ಲಿ ಒಂದು ಪೋಸ್ಟ್ ಖಾಲಿ ಖಾಲಿರತ್ತೆ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಯಾವ್ಯಾವ ಪೋಸ್ಟಿಗೆ ಇಷ್ಟಿಷ್ಟೊಂದು ಶೈಕ್ಷಣಿಕ ರೇ ಆಗಿರಬೇಕಂತ ತಿಳಿಸಿಕೊಟ್ಟಿದ್ದೇವೆ ಏಳನೇತೆ ಪಾಸಾದರು ಹತ್ತನೇತೆ ಕಂಪ್ಲೀಟ್ ಮಾಡಿದವರು ಮತ್ತು ಪದವಿ ಪಾಸಾದವರು ಮತ್ತು ಇದನ್ನು ಹೊರತುಪಡಿಸಿ ಹದಿನೈತೆ ಪಾಸ್ ಮಾಡಿದವರು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ನಾನು ವಯಸ್ಸಿನ ಮಿತಿಗೆ ಬರೋದಾದರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಯಾವುದೊಂದು ಸರ್ಕಾರಿ ಹುದ್ದೆ ಆಗ್ಬೋದು ಅಥವಾ ಪ್ರೈವೇಟ್ ಹುದ್ದೆ ಆಗ್ಬೋದು ಹದಿನೆಂಟು ವರ್ಷ ಮೇಲ್ಪಟ್ಟರು ಅರ್ಜಿ ಸಲ್ಲಿಸಿ ಗರಿಷ್ಠ ವಯಸ್ಸು ಸುಮಾರು ನಲವತ್ತು ವರ್ಷದ ತನಕ ಕೊಟ್ಟಿದ್ದಾರೆ ಒಂದು ಕ್ಷಕರೆ ನಲ್ವತ್ತು ವರ್ಷದ ಒಳಗಿನವರು ಯಾವೊಂದು ಅಭ್ಯರ್ಥಿಗಳಿದ್ದಾರಲ್ಲ ಎಲ್ಲರೂ ಅರ್ಜಿ ಸಲ್ಲಿಸಿ ಮೇಲ್ಪಟ್ಟವರು ಅರ್ಜಿ ಸಲ್ಲಿಸಲು ಅವಕಾಶ ಇರೋದಲ್ಲ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕಿರತ್ತೆ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷದ ತನಕ ಇರತ್ತೆ ಎಷ್ಟೇ ಎಷ್ಟೇ ಅಭ್ಯರ್ಥಿಗೆ ಐದು ವರ್ಷದ ತನಕ ಸಡಿಲಿಕ್ಕೆ ಇರತ್ತೆ ನೀವು ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ವಯಸ್ಸಿನ ಮಿತಿಯನ್ನು ಒಂದು ಸಾರಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ತುಂಬ ಉಪಯೋಗ ಆಗತ್ತೆ ಇನ್ನು ಅರ್ಜಿ ಶುಲ್ಕಕ್ಕೆ ಬರೋದಾದರೆ ಇಲ್ಲಿ ಎಲ್ಲ ಒಂದು ಅಭ್ಯರ್ಥಿಗೆ ಏಳ್ನೂರು ರೂಪಾಯಿ ಕಟ್ಟಬೇಕು ನೋಡಿ ಸ್ನೇಹಿತರೆ ಇಲ್ಲಿ ಪೋಸ್ಟ್ಗಳು ಕರೆಯದೇ ಮೂರು ಪೋಸ್ಟ್ ಕರೆದಿದ್ದಾರೆ ಅದರಲ್ಲಿ ಏಳ್ನೂರ ಅರ್ಜಿ ಶುಲ್ಕ ಇಟ್ಟಿದ್ದಾರೆ ಈ ಒಂದು ಮಾಹಿತಿಯನ್ನು ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಇಷ್ಟೊಂದು ಅರ್ಜ ಶುಲ್ಕ ತಗೋದು ಇದು ನ್ಯಾಯಾನ ಅಥವಾ ಅನ್ಯಾಯ ಆದಷ್ಟು ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ಎಲ್ಲ ಒಂದು ಅಭ್ಯರ್ಥಿಗಳಾಗಿರತ್ತೆ ಇದರಲ್ಲಿ ಎಸ್ ಸಿ ಟಿನೂ ಬರ್ತಾರೆ ಒ ಬಿ ಸಿ ಅಭ್ಯರ್ಥಿಗಳು ಬರ್ತಾರೆ ಮತ್ತು ಆರ್ ಅಭ್ಯರ್ಥಿಗಳು ಟು ಎ ಮತ್ತು ಟು ಬಿ ಹಾಗೂ ತ್ರೀ ಎ ಮತ್ತು ತ್ರೀ ಬಿ ಸೇರಿದವರು ಬರ್ತಾರೆ ಆದಷ್ಟು ನೋಡಿ ಸ್ನೇಹಿತರೆ ಈ ಏಳ್ನೂರು ರೂಪಾಯಿ ಅರ್ಜಿ ಶುಲ್ಕ ಕಟ್ಟಿ ಎಷ್ಟೊಂದು ಒಂದು ಪೋಸ್ಟ್ ಮುಖಾಂತರಾಗಿ ಆಯ್ಕೆಯನ್ನು ಮಾಡ್ತಾರೆ ಮತ್ತು ಇನ್ನೊಂದು ಇಲ್ಲಿ ನೋಡಿ ಇದ್ದರೆ ಯಾವುದೇ ರೀತಿಯ ನಮಗೆ ಪರೀಕ್ಷೆ ಇರೋದಲ್ಲ ಇದೊಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿರ್ತಾರೆ ಸಂದರ್ಶನ ಮುಖಾಂತರಾಗಿ ಮತ್ತು ಮೆರಿಟ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ತಾರೆ ಇನ್ನು ಪ್ರಮುಖ ದಿನಾಂಕ ಆದಷ್ಟು ಆಫ್ಲೈನ್ ಮುಖಾಂತರಗೆ ಅರ್ಜಿಯನ್ನು ಸಲ್ಲಿಸಬೇಕು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋರು ಈಗಾಗಲೇ ತಿಳಿಸಿಕೊಟ್ಟಿದ್ದೀವಿ ಆ ಒಂದು ವೆಬ್ಸೈಟ್ ಭೇಟಿ ನೀಡಿಕೊಂಡು ಅರ್ಜಿ ಸಲ್ಲಿಸಿ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸೋರಿಗೆ ಈ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದ್ದಲ್ಲ ಈ ಒಂದು ವಿಳಾಸಕ್ಕೆ ಡೈರೆಕ್ಟಾಗಿ ನೀವು ಸಂದರ್ಶನಕ್ಕೆ ಹೋಗ್ಬೋದು ಅಥವಾ ಆಫ್ಲೈನ್ ಮುಖಾಂತರಾಗಿ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರಂದು ಅರ್ಜಿ ಪ್ರಾರಂಭ ಆಗಿದೆ ಕೊನೆಯ ದಿನಾಂಕ ಇಪ್ಪತ್ತೆಂಟು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅವಕಾಶ ಇರತ್ತೆ ಈ ಒಂದು ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಈ ವಿಳಾಸ ಎಲ್ಲಿ ನೋಡಿ ಕುಲಪತಿ ಕರ್ನಾಟಕ ವಿಶ್ವವಿದ್ಯಾಲಯ ಇಲ್ಲಿ ಪೌಟೀಸ್ ನಗರ ಧಾರವಾಡ ಐವತ್ತೆಂಟು ತ್ರಿಬಲ್ ಜೀರೋ ತ್ರೀ ಈ ಒಂದು ಪೋಸ್ಟಿಗೆ ಸಂಬಂಧಪಟ್ಟಂತೆ ಈ ಒಂದು ವಿಳಾಸಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ನೋಡಿ ಸ್ನೇಹಿತರೆ ಇದರಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಅನ್ನು ಕೊಡೋದನ್ನು ಮರೆಯೋಕೆ ಕೊಡಿ ನಿಮ್ಮ ಸ್ನೇಹಿತರು ಶೇರ್ ಮಾಡಿ ಅವರು ಕೂಡ ಉಪಯೋಗ ಆಗಲಿ